ಇಂಥ ಒತ್ತು ಸಂತೋಷಕ್ಕೆ ಕ್ಯಾಕರ್ಸ್ ಹೋಗಿದ್ದಾರೆ ಅಂದರೆ ಸಹ ಹೇಳ್ಬೋದು. ಹೌದು, ಒತ್ತು ಸಂತೋಷಕ್ಕೆ ಅಭಿಮಾನಿಗಳೆಲ್ಲ ಇಂದು ಜಗ್ಗೇಶ್ ಅವರ ಕಡೆ ಸರಿಯಾಗಿ ಹೋಗುತ್ತಿದ್ದಾರೆ. ಇಂದು ಜಗ್ಗೇಶ್ ಅವರಿಗೆ ತೀವ್ರವಾದ ಮುಖಭಂಗನೂ ಕೂಡ ಆಗಿದೆ ಅಂತ ಹೇಳ್ಬೋದು. ಬಾಯಿ ತಪ್ಪಿ ಮಾತಾಡಿದ ಮಾತು ಅಥವಾ ಮಾತಾಡಬೇಕಂತ ಮಾತಾಡಿದ ಮಾತು ಅವರೊಬ್ಬ ಕಿತ್ತೊಂದು ನನ್ನ ಮಗ ಟಿ ವಿಯಲ್ಲಿ ಸಿಗಾಕೊಂಡ ಅಂತ ಹೇಳಿದ ತಕ್ಷಣವೇ ನಾನು ನನ್ನ ತಾಯಿಗೆ 43 ವರ್ಷದ ಹಿಂದೆ ತೋರಿಸಿದಂಥ ಕೊಟ್ಟಂಥ ಉಗ್ರಿಗೂ ಕೂಡ ಬಂತು. ಇವನಿಂದ ನನಗೆ ಒಂದೊಂದಲ್ಲ ಆಗಿದ್ದು ಅಂತ ಹೇಳಿ ಬೈದರು. ಇದನ್ನು ಬೈದಿದ ತಕ್ಷಣವೇ ಅಲ್ಲೇ ಇದ್ದಂಥ ಕೆಲವರು ಜೋರಾಗಿ ನಗಾಡಲು ಶುರು ಮಾಡಿದರು. ಇದೆಲ್ಲದ ನಂತರ ಇನ್ನು ವರ್ತರ ಅಭಿಮಾನಿಗಳು ಸುಮ್ಮನಿರ್ತಾರೆ. ಹೌದು, ವರ್ತರ ಅಭಿಮಾನಿಗಳಿಗೆ ರಚ್ಚು ಗೆದ್ದಿದ್ದಾರೆ. ಈ ಕೂಡಲೇ ನೀನು ಕ್ಷಮೆ ಹಚ್ಚಿಸ್ಬೇಕು, ಇಲ್ಲ ಅಂತಂದರೆ ನಿನ್ನ ಮನೆ ಮುಂದೆ ಮುತ್ತಿಗೆಯಾಗಿ ಧರಣಿ ಮಾಡೇ ಮಾಡ್ತೀವಿ ಅಂತೇಳಿ ವರ್ತರ ಅಭಿಮಾನಿಗಳು ಕೂಡ ಕೆಂಡಮಂಡಲರಾಗಿದ್ದಾರೆ. ಇನ್ನು ಈ ಬಗ್ಗೆ ವರ್ತ ಸಂತೋಷ್ ಅವರು ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗುತ್ತೆ ಅಣ್ಣ, ಅವ್ರು ಭಾಳ ದೊಡ್ಡ ವ್ಯಕ್ತಿ, ಅವ್ರ ಬಗ್ಗೆ ನಾವೇನೋ ಮಾತಾಡೋಂಗಿದೆಯಾ ಹೇಳಿ. ಕೆಲವೊಂದಕ್ಕೆ ಉತ್ತರ ಕೊಡದೇ ಇದ್ದರೆ ಅದಕ್ಕೆ ಉತ್ತರ ಸಿಕ್ಬಿಡುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಆಗ ಸಿಗುತ್ತಲ್ವಾಣ ಅಂತ ಹೇಳಿ ವರ್ತವ್ರು ಮೇಲಿಂದ ಮೇಲೆ ಕೇಳ್ತಾರೆ. ಅಂದರೆ ವರ್ತವ್ರು ಮಾತಾಡ್ದಲ್ಲೇ ಜಗ್ಗೇಶ್ಗೆ ಕೌಂಟರ್ ಕೊಟ್ಟರು ಅಂತ ಕೂಡ ಹೇಳ್ಬೋದು. ಸದ್ಯಗ ಜಗ್ಗೇಶ್ ಇದಕ್ಕೆ ಯಾವುದಕ್ಕೂ ಕೂಡ ಇನ್ನೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಕ್ಷಮೆಯೂ ಕೂಡ ಯಾಚಿಲ್ಲ. ಹಾಗಾದರೆ ನೀವೇನಂತೀರ ಜಗ್ಗೇಶ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.